ರಾಜಸ್ಥಾನದಿಂದ ಬರ್ತಿರುವ ಮಾಂಸ ತಿನ್ನಲು ಯೋಗ್ಯವ? ಬೆಂಗಳೂರು ಮಾಂಸ ಪ್ರಿಯರು ತಿಂತಿರುವ ಜೈಪುರ ಮಾಂಸ ಎಷ್ಟು ಸೇಫ್? ಇಂದೇ ವರದಿಯ ಅಸಲಿಯತ್ತು ಬಹಿರಂಗ ಸಾಧ್ಯತೆ. ಜೈಪುರದಿಂದ ಬಂದಿದ್ದ ಕುರಿ ಮಾಂಸ ಎಂಬುದಾಗಿ ಐಸಿಎಆರ್ ವರದಿ. ಸೂಕ್ಷ್ಮಾಣು ಜೀವ ವೈಜ್ಞಾನ ಪ್ರಯೋಗಾಲಯದಿಂದ ಬರಲಿದೆ ವರದಿ. ಮಾಂಸದ ಶುಚಿತ್ವ, ಬ್ಯಾಕ್ಟೀರಿಯಾ ಬೆಳವಣಿಗೆ ಸಂಬಂಧ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ವರದಿಯಲ್ಲಿ ಮಾಂಸ ತಿನ್ನಲು ಯೋಗ್ಯವೇ ಎಂಬುದು ಸ್ಪಷ್ಟನೆ. ವರದಿಯಲ್ಲಿ ಮಾಂಸ ತಿನ್ನಲು ಯೋಗ್ಯವೇ ಎಂದು ಪರೀಕ್ಷಿಸಲಾಗುತ್ತೆ. ರಾಸಾಯನಿಕ ಬಳಸಲಾಗಿದೆಯಾ ಎಂಬುದರ ಬಗ್ಗೆಯೂ ಸ್ಪಷ್ಟನೆ ಕೊಡಲಾಗುತ್ತೆ. ಇವತ್ತು FSSAI ಬರುವಂತಹ ವರದಿಯಲ್ಲಿ ಸಿಗಲಿದೆ ಸ್ಪಷ್ಟ ಚಿತ್ರಣ. ರಿಪೋರ್ಟ್ ಬಂದ ಬೆನ್ನಲ್ಲೇ ಸ್ಯಾಂಪಲ್ ಟೆಸ್ಟಿಂಗ್ ವರದಿ ಪ್ರಕಟ ಆಗುತ್ತೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯಿಂದ ವರದಿ ಪ್ರಕಟಿಸಲಾಗುತ್ತೆ. ಜೈಪುರದಿಂದ ಕುರಿ ಮಾಂಸ ಜೊತೆ ನಾಯಿ ಮಾಂಸ ಫಿಕ್ಸ್ ಆರೋಪ. ಜೈಪುರದಿಂದ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸ ಮಿಕ್ಸ್ ಆರೋಪ. ತಿನ್ನಲು ಯೋಗ್ಯ ಅಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿರುವ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ. ಇವತ್ತು ಆಹಾರ ಮತ್ತು ಗುಣಮಟ್ಟ ಇಲಾಖೆ ಕೈಸೇರಲಿರುವ ಮಾಂಸ ಸೇಫ್ಟಿ ರಿಪೋರ್ಟ್. ಲ್ಯಾಬ್ ರಿಪೋರ್ಟ್ಗೆ ಕಾಯ್ತಾ ಇದೆ ಆಹಾರ ಇಲಾಖೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.